ನೀವು ಯಾವ ಒಂದು ವಿಷಯಗಳನ್ನಾದರೂ ಇಟ್ಕೊಳ್ಳಿ, ಮಕ್ಕಳಿಗೆ ಬೇಕಾಗಿರತಕ್ಕಂಥದ್ದು ಉತ್ತಮವಾದಂಥ ಶಿಕ್ಷಣ, ಇಲ್ಲಿ ಗುಣಾತ್ಮಕವಾದಂಥ ಶಿಕ್ಷಣ ಬೇಕು. ಇಲ್ಲಿ ಯಾವ ವ್ಯಕ್ತಿಗಳನ್ನ ಮುಂದಿಟ್ಕೊಂಡು ಅವ್ರ ಬಗ್ಗೆ ಪಾಠ ಹೇಳಿ ನೀವು ಕಲಿಸೋದು ಬೇಡ. ಮಕ್ಕಳಿಗೆ ಮೊದಲು ಕಲಿಸಬೇಕಾಗಿರೋದು ಮನುಷ್ಯತ್ವ, ಹೃದಯ ವೈಶಾಲ್ಯತೆ, ಬದುಕ್ತಕ್ಕಂಥ ಮಾರ್ಗ ಇದು ಕಲಿಸ್ಬೇಕಾಗಿದೆ. ಅದರ ಕಡೆ ಗಮನ ಕೊಡಲಿ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲ, ಅದಕ್ಕೆ ನಾನು ಇವತ್ತು ಆಲೆ ಒಂದು ಬೆಳಗ್ಗೆ ಟ್ವೀಟ್ ಮಾಡಿದ್ದೇನೆ. ಭಗತ್ ಸಿಂಗ್ ಅಂತ ಒಬ್ಬ ದೇಶಪ್ರೇಮಿ, ಹೌದು, ಪಕ್ಷ ಒಂದು ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಪ್ರಾಣ ತ್ಯಾಗ ಮಾಡಿದಂಥ ವ್ಯಕ್ತಿ. ಅಂಥವರ ಒಂದು ಸಬ್ಜೆಕ್ಟ್ಗಳನ್ನು ಇವತ್ತು ತೆಗೆದಾಕಿ ಹೆಗಡೆವಾರ್ ಅಂತಕ್ಕಂಥದ್ದು ಇಲ್ಲ, ಮತ್ತಿನ ಯಾವುದೋ ಗೋಡ್ಸೆ ಹಾಕತ್ತಿರೋ, ಮುಂದಕ್ಕೆ ಸಾವರ್ಕರ್ ಸಬ್ಜೆಕ್ಟ್ ಇಟ್ಕತ್ತಿರೋ ಗೊತ್ತಿಲ್ಲ ನನಗೆ, ಮುಂದಕ್ಕೆ ಇನ್ನೇನೇನು ತಗೊಂಡೋಗ್ಬೇಕು ಅಂತಿದ್ದೀರಿ ಅಜೆಂಡಾ. ಅದರಿಂದ ಈ ಸಮಾಜದ ಸಾಮರಸ್ಯ ಅಂತಕ್ಕಂಥ ಪದೇ ಪದೇ ಹೇಳ್ತಾ ಇದ್ದೇನೆ, ಅದಕ್ಕೆ ಧಕ್ಕೆ ಆಗ್ತಕ್ಕಂಥ ವಾತಾವರಣ ನಿಮಗೆ ಬೇಕಾಗಿದೆ. ಈಗ ಕಾಶ್ಮೀರಿ ಫೈಲ್ ಏನೋ ತೆಗೆದ್ರಿ, ಏನಾಗ್ತಿದೆ ಈಗ ಫೈಲ್ ತೆಗೆದ್ರಿಂದ, ಕಾಶ್ಮೀರಿ ಫೈಲ್ ತೆಗೆದ್ರಿಂದ ಅಲ್ಲಿ ಶಾಂತಿ ನೆಲೆಸೋಕೆ ಅವಕಾಶ ಕೊಟ್ಟಿದ್ದೀರಾ? ಇವತ್ತು ಅಲ್ಲಿಯ ರಾಜಕಾರಣಿಗಳು ಏನು ಹೇಳಿಕೆ ಕೊಟ್ಟವ್ರೆ ಅನ್ನೋದು ಗಮನಿಸಿದ್ದೇನೆ. ಇಲ್ಲಿ ದ್ವೇಷದ ಮನೋಭಾವ ಬಿತ್ತಬೇಡಿ, ಪ್ರತಿಯೊಬ್ಬರಲ್ಲಿ ಒಂದು ಸಹೋದರತ್ವ, ಸಾಮರಸ್ಯ, ಭಾವೈಕ್ಯತೆ ಅದನ್ನು ಯಾವ ರೀತಿ ತರಬೇಕು ಅಂತಕ್ಕಂಥ ಕಡೆ ಗಮನ ಕೊಡಿ ಅನ್ನೋದು ನಾನು ಹೇಳ್ತಕ್ಕಂಥ